Hi students, so we are learning direct indirect speech, examples also. I have written examples of present tense. ಈ ವರ್ತಮಾನ ಕಾಲದಲ್ಲಿದ್ದಾಗ ಯಾವ ರೀತಿ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನಾನು ನಾಲ್ಕು ಎಕ್ಸಾಂಪಲ್ಸ್ ಬರ್ತಿದ್ದೀನಿ. ಫಸ್ಟ್ ಎಕ್ಸಾಂಪಲ್, ರವಿ ಸೇಡ್ ಐ ಗೋ ಟು ಕಾಲೇಜ್. ದಿಸ್ ಈಸ್ ಪ್ರೆಸೆಂಟ್ ಇಂಡೆಫಿನೆಟ್. ಸೊ ದಿಸ್ ಇಸ್ ಫಸ್ಟ್ ಒನ್ ಇಸ್ ಪ್ರೆಸೆಂಟ್ ಇಂಡೆಫಿನೆಟ್. ಸೆಕೆಂಡ್ ಸೇಸ್, ರವಿ ಸೇಡ್ ಐ ಆಮ್ ಗೋಯಿಂಗ್ ಟು ಕಾಲೇಜ್. ದಿಸ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಥರ್ಡ್ ಎಕ್ಸಾಂಪಲ್, ರವಿ ಸೇಡ್ ಐ ಹಾವ್ ಗಾನ್ ಟು ಕಾಲೇಜ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. And fourth is, Ravi said, I have been going to college since last year. This is present perfect continuous tense. Nalk example padidini. Ivugalanna hege indirect speech madbeku annodannu example anna nanu padidini, explain martta idini. Dear students, present indefinite change into past indefinite. First you have to remember the rules. Okay, nanu already idanna barisidini. Present indefinite change into past indefinite change. ಪ್ರೆಸೆಂಟ್ ಕಂಟಿನ್ಯೂಸ್ ಚೇಂಜ್ ಇಂಟು ಪಾಸ್ಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಏನಾಗಿದೆ? ಪಾಸ್ಟ್ ಕಂಟಿನ್ಯೂಸ್ ಆಗಬೇಕು. ಅದೇ ರೀತಿಯಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಪರ್ಫೆಕ್ಟ್ ಚೇಂಜ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಚೇಂಜ್ ಇಂಟು ಪಾಸ್ಟ್ ಪರ್ಫೆಕ್ಟ್. ಆ್ಯಂಡ್ ಫೋರ್ತ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಚೇಂಜ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವು ಬದಲಾವಣೆಗಳನ್ನ ನಾವು ಮಾಡಬೇಕು. ಸೊ ಫಸ್ಟ್ ಎಕ್ಸಾಂಪಲ್ ನೋಡಿ, ರವಿ ಸೇಡ್ ಐ ಗೋ ಟು ಕಾಲೇಜ್. ರವಿ ಹೇಳ್ತಾರೆ, ನಾನು ಈಗ ಕಾಲೇಜ್ಗೆ ಹೋಗುತ್ತೇನೆ. ಇದನ್ನ ನನ್ನ ಮಾತನ್ನ ಪರಿವರ್ತಿಸಿ ಹೇಳಬೇಕಾದಾಗ, ರವಿ ಸೇಡ್ ದಟ್ ಹೀ ವೆಂಟ್ ಟು ಕಾಲೇಜ್. ಅಂದ್ರೆ ರವಿ ಹೇಳ್ದ, ಅವನು ಕಾಲೇಜ್ಗೆ ಹೋಗುತ್ತಾನೆ. ಓಕೆ, ನಾನು ಹೋಗ್ತೀನಿ ಅಂತ ಹೇಳ್ದ. ನಾನು ನಿಮ್ಮ ಮುಂದೆ ಬಂದು ಹೇಳ್ದೆ, ಅಲ್ಲಿ ಬೆಟ್ಟೆಗಿದ್ದ, ಅವ ಹೋದ, ಕಾಲೇಜ್ಗೆ ಹೋದ ಅಂತ ನಾನು ಹೇಳ್ತೀನಿ. ಸೊ ರವಿ ಸೇಡ್ ಐ ಗೋ ಟು ಕಾಲೇಜ್. ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಬೇಕಾದ್ರೆ, ರವಿ ಸೇಡ್ ಹೀ ವೆಂಟ್ ಟು ಕಾಲೇಜ್. ಇಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಹೀಗ್ಯಾಗ ಬಂತು ಅನ್ನೋದು ಗೊತ್ತಿದೆ. ಬಿಕಾಸ್ ಇಟ್ ಈಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಅಂದ್ರೆ ಹುಡುಗ ಇದ್ದಾಗ ಹೀ ಬರಬೇಕು, ಹುಡುಗಿ ಇದ್ದಾಗ ಶಿ ಬರಬೇಕು, ಯಾವ್ದಾದ್ರು ವಸ್ತು ಇದ್ದಾಗ ಇಟ್ ಅಂತ ಬರಬೇಕು. ಇಲ್ಲಿ ನಾವು ಅಂತ ಬಂದಾಗ ಅವರ್ ಅಂತ ಬರಬೇಕು. ವಿ ಚೇಂಜ್ ಇಟ್ ಟು ದೇ. ಓಕೆ, ಸೊ ಇಲ್ಲಿ ಇನ್ವರ್ಟೆಡ್ ಕಾಮಾ ತೆಗೆದು ದಟ್ ಎಂಬ ಸಮುಚ್ಚಯವನ್ನ ಹಾಕಬೇಕು. ಕಂಜಂಕ್ಷನ್ಸ್, ವಾಟ್ ಈಸ್ ಕಂಜಂಕ್ಷನ್? ಕಂಜಂಕ್ಷನ್ ಇಸ್ ಎ ವರ್ಡ್ ವಿಚ್ ಜಾಯಿನ್ಸ್ ಟು ಸಪರೇಟ್ ಸೆಂಟೆನ್ಸಸ್. ಎರಡು ಬೇರೆ ಬೇರೆ ಪದಗಳನ್ನು, ಎರಡು ಬೇರೆ ಬೇರೆ ವಾಕ್ಯಗಳನ್ನು ಜೋಡಿಸುವ ಪದಕ್ಕೆ ನಾವು ಹೇಳ್ತೀವಿ ಕಂಜಂಕ್ಷನ್ ಅಂತೀವಿ. ಇಲ್ಲಿ ರಿಮೂವ್ ನೀಡೆಡ್ ಕಾಮಾಸ್. ಓಕೆ, ಯೂಸ್ ದಟ್ ಕಂಜಂಕ್ಷನ್. ಫಸ್ಟ್ ಚೇಂಜ್, ಅಂಡ್ ಐ ಪ್ರೊನೌನ್ಸ್ ಚೇಂಜ್ ಇಂಟು ಹೀ, ಶೀ, ಇಟ್, ಆರ್, ದೇ. ಅಂಡ್ ಥರ್ಡ್, ಪ್ರೆಸೆಂಟ್ ಟೆನ್ಸ್ ಚೇಂಜ್ ಇಂಟು ಪಾಸ್ಟ್ ಟೆನ್ಸ್. ಓಕೆ, ಆಮ್ ಆರ್ ಚೇಂಜ್ ಇಂಟು ವಾಸ್, ವೇರ್. ನಿಯರ್ನೆಸ್ ಚೇಂಜ್ ಇಂಟು ರಿಮೋಟ್ನೆಸ್. ಸಾಮೀಪ್ಯ ಸೂಚಿಸುವ ಪದಗಳು ದೂರತ್ವ. ಇವು ಐದು ಮುಖ್ಯವಾದ ಬದಲಾವಣೆಗಳು ನಾವು ಮಾಡಲೇಬೇಕು, ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಎರಡನೇ ಎಕ್ಸಾಂಪಲ್ ನೋಡಿ, ರವಿ ಸೇಡ್ ಐ ಆಮ್ ಗೋಯಿಂಗ್ ಟು ಕಾಲೇಜ್. ರವಿ ಹೇಳ್ದ, ನಾನು ಈಗ ಕಾಲೇಜಿಗೆ ಹೋಗುತ್ತಾ ಇದ್ದೇನೆ. ಇದನ್ನ ನಾವು ಇಂಡೈರೆಕ್ಟ್ ಸ್ಪೀಚ್ ಹೇಳ್ಬೇಕಾದ್ರೆ, ರವಿ ಸೇಡ್ ದಟ್ ಹೀ ವಾಸ್ ಗೋಯಿಂಗ್ ಟು ಕಾಲೇಜ್. ಸೊ ರವಿ ಹೇಳ್ದ, ಅವನು ಆಗ ಕಾಲೇಜ್ ಹೋಗ್ತಾ ಇದ್ದ. ಪ್ರೆಸೆಂಟ್ ಕಂಟಿನ್ಯೂಸ್ ಏನಾಗ್ತದೆ? ಪಾಸ್ಟ್ ಕಂಟಿನ್ಯೂಸ್ ಆಗ್ತದೆ. ಸೊ ಅದೇ ರೀತಿಗೆ ರವಿ ಸೇಡ್ ಐ ಹಾವ್ ಗಾನ್ ಟು ಕಾಲೇಜ್. ರವಿ ಸೇಡ್ ಐ ಹಾವ್ ಗಾನ್ ಟು ಕಾಲೇಜ್. ಇದನ್ನ ನಾವು ಇದರಲ್ಲಿ ಹೇಳಬೇಕು ಅಂದ್ರೆ, ರವಿ ಸೇಡ್ ದಟ್ ಹೀ ಹ್ಯಾಡ್ ಗಾನ್ ಟು ಕಾಲೇಜ್. ಪ್ರೆಸೆಂಟ್ ಪರ್ಫೆಕ್ಟ್ ಚೇಂಜ್ ಇಂಟು ಪಾಸ್ಟ್ ಪರ್ಫೆಕ್ಟ್. ಹ್ಯಾವ್ ಚೇಂಜ್ ಇಂಟು ಹ್ಯಾಡ್. ಯಾಕಂದ್ರೆ ಇಲ್ಲಿ ರಿಪೋರ್ಟೆಡ್ ವರ್ಗೂ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ನೋಡಿ. ರಿಪೋರ್ಟೆಡ್ ವರ್ಗೂ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಇಂಡೈರೆಕ್ಟ್ ಟೆನ್ಸ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಥಿಂಗ್ ನೀವು ನೋಡ್ಬೇಕಾದ್ರೆ ರಿಪೋರ್ಟೆಡ್ ವರ್ಗ್. ಲಾಸ್ಟ್ ಒನ್, ರವಿ ಸೇಡ್ ಐ ಹಾವ್ ಬೀನ್ ಗೋಯಿಂಗ್ ಟು ಕಾಲೇಜ್ ಸಿನ್ಸ್ ಲಾಸ್ಟ್ ಇಯರ್. ರವಿ ಹೇಳ್ದ, ನಾನು ಹೋದ ವರ್ಷದಿಂದ ಕಾಲೇಜ್ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಇದನ್ನ ನಾವು ಏನ್ ಹೇಳ್ಬೇಕು? ರವಿ ಸೇಡ್ ದಟ್ ಹೀ ಹ್ಯಾಡ್ ಬೀನ್ ಗೋಯಿಂಗ್ ಟು ಕಾಲೇಜ್ ಸಿನ್ಸ್ ಲಾಸ್ಟ್ ಇಯರ್. ಸಿನ್ಸ್ ಪ್ರೀವಿಯಸ್ ಇಯರ್ಸ್. ಲಾಸ್ಟ್ ಇಯರ್ ಚೇಂಜ್ ಇಂಟು ದ ಪ್ರೀವಿಯಸ್ ಇಯರ್. ನೀವು ಅದನ್ನ ಬರ್ಕೊಂಡಿದ್ರಿ. ಸೊ ರೂಲ್ಸ್ ಅನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿ ನಾನು ನಾಲ್ಕು ಎಕ್ಸಾಂಪಲ್ಸ್ ಪ್ರೆಸೆಂಟ್ ಟೆನ್ಸ್ ಬರ್ದಿನಿ. ಪ್ರೆಸೆಂಟ್ ಇಂಡೆಫಿನಿಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಪ್ರೆಸೆಂಟ್ ಇಂಡೆಫಿನಿಟ್ ಚೇಂಜ್ ಇಂಟು ಪಾಸ್ಟ್ ಇಂಡೆಫಿನಿಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಚೇಂಜ್ ಇಂಟು ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಚೇಂಜ್ ಇಂಟು ಪಾಸ್ಟ್ ಪರ್ಫೆಕ್ಟ್, ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಚೇಂಜ್ ಇಂಟು ಪಾಸ್ಟ್ ಪರ್ಫೆಕ್ಟ್. ಮೈ ಡಿಯರ್ ಸ್ಟೂಡೆಂಟ್ಸ್, ದಯವಿಟ್ಟು ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಡಿ ಅಂಡ್ ರೈಟ್ ಮೋರ್ ಅಂಡ್ ಮೋರ್ ಎಕ್ಸಾಂಪಲ್ಸ್. ನೀವೇ ಓನ್ ಎಕ್ಸಾಂಪಲ್ಸ್ ಬರೀರಿ, ಅಂದಾಗ ಮಾತ್ರ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಈ ಡೈರೆಕ್ಟ್ ಇಂಡೈರೆಕ್ಟ್ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮ್ಗೆ ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಭಾಳ ಸುಲಭ ಆಗ್ಬಿಡುತ್ತೆ. ನಿಮ್ಮ ಮಾತಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡಿ, ಸಿಂಪಲ್ ಸೆಂಟೆನ್ಸ್ ಅನ್ನ ಬಿಟ್ಟುಬಿಡಿ. ಸೊ ಐ ಗೋ ಟು ಕಾಲೇಜ್, ಐ ಆಮ್ ಗೋಯಿಂಗ್ ಟು ಕಾಲೇಜ್, ಇವುಗಳನ್ನ ಇವುಗಳನ್ನ ಏನು ಮಾಡ್ರಿ, ಬೇರೆಯವ್ರು ಹೇಳಿದ್ರೆ ನಿಮ್ಮ ಮಾತಲ್ಲಿ ಬರೀಲಿಕ್ಕೆ, ನಿಮ್ಮ ಮಾತಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡಿ. ಅಂದಾಗ ಮಾತ್ರ ನಿಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ. ಇಲ್ಲ ಅಂದರೆ ಜಸ್ಟ್ ಮ್ಯಾನೇಜಬಲ್ ಇಂಗ್ಲೀಷ್ ಆಗುತ್ತೆ. ಸೊ ನಿಮ್ಮ ಮಾತಲ್ಲಿ ಯಾರು ನಿಮ್ಮ ಫ್ರೆಂಡ್ಸ್ ಏನು ಹೇಳಿದ್ರೆ ಅದು ನಿಮ್ಮ ಮಾತಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಸೊ ರಾಧಾ ಸೇಡ್ ಐ ಆಮ್ ವರ್ಕಿಂಗ್. ರಾಧಾ ಸೇಡ್ ದಟ್ ಶಿ ವಾಸ್ ವರ್ಕಿಂಗ್. ರಾಧಾ ಸೇಡ್
ಐ ಆಮ್ ವರ್ಕಿಂಗ್, ರಾಧಾ ಸೇಡ್ ದಟ್ ಶಿ ವಾಸ್ ವರ್ಕಿಂಗ್. ಸೊ ರಾಧಾ ಸೇಡ್ ಐ ಹ್ಯಾವ್ ಡನ್ ಹೋಮ್ ವರ್ಕ್, ರಾಧಾ ಸೇಡ್ ದಟ್ ಶಿ ಹ್ಯಾಡ್ ಡನ್ ಹೋಮ್ ವರ್ಕ್. ಸೊ ಈ ರೀತಿಯಾಗಿ ನೀವೇ ಬೇರೆ ಬೇರೆ ಕ್ರಿಯಾಪದಗಳನ್ನು ತೆಗೆದುಕೊಂಡು ದಯವಿಟ್ಟು ಸೆಂಟೆನ್ಸಸ್ ಅನ್ನು ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್, ಟಿಲ್ ನೆಕ್ಸ್ಟ್ ಕ್ಲಾಸ್ ಪ್ರಾಕ್ಟೀಸ್. ಥ್ಯಾಂಕ್ ಯು ವೆರಿ ಮಚ್.